ಅಮೆರಿಕದಲ್ಲಿ ಎಲ್ಲರೂ ಲೋಟದಲ್ಲಿ ಮುಕ್ಕಾಲು ಭಾಗ ಐಸ್ ಕ್ಯೂಬ್ಸ್ ಹಾಕೊಂಡು ನೀರು ಕುಡಿತಾರೆ. ಈಗ ನಾನು ಹೇಳೋದು ತುಂಬಾ ಜನಕ್ಕೆ ಇಷ್ಟ ಆಗೋಲ್ಲ, 4 ಡಿಗ್ರಿ ಹೆಚ್ಚು ಅಥವಾ ಕಡಿಮೆ ಅಂತರದೊಳಗೆ ಇರೋ ನೀರನ್ನ ಕುಡಿಬೇಕು. ಅಮೆರಿಕದಲ್ಲಿ ಎಲ್ಲರೂ ಲೋಟದಲ್ಲಿ ಮುಕ್ಕಾಲು ಭಾಗ ಐಸ್ ಕ್ಯೂಬ್ಸ್ ಹಾಕೊಂಡು ನೀರು ಕುಡಿತಾರೆ. ಈಗ ನಾನು ಹೇಳೋದು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ. ಯೋಗ ಸಂಸ್ಕೃತಿಯಲ್ಲಿ ನೀವು ಯೋಗಿಯಾಗಿದ್ದರೆ, ನೀವು ಆಂತರಿಕ ರೂಪಾಂತರಣೆಯ ಪಥದಲ್ಲಿದ್ದರೆ, ನಿಮ್ಮ ಜೀವವ್ಯವಸ್ಥೆಯನ್ನು ಸಾಧ್ಯತೆಯ ಇನ್ನೊಂದು ಆಯಾಮಕ್ಕೆ ಪರಿವರ್ತಿಸಬೇಕು ಅಂತಿದ್ದರೆ, 4 ಡಿಗ್ರಿ ಹೆಚ್ಚು ಅಥವಾ ಕಡಿಮೆ ಅಂತರದೊಳಗೆ ಇರೋ ನೀರನ್ನು ಕುಡಿಬೇಕು. ಅಂದರೆ ದೇಹದ ಉಷ್ಣಾಂಶ 36 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟಿರುತ್ತೆ. ಅದರಿಂದ 40-32 ಡಿಗ್ರಿಗಳ ನಡುವೆ ಇರೋ ನೀರನ್ನು ಕುಡಿಬೇಕು. ಇದು ಅತ್ಯುತ್ತಮ. ನೀವು ವಿದ್ಯಾರ್ಥಿಯಾಗಿದ್ದರೆ, ಜ್ಞಾನವನ್ನು ಪಡ್ಕೋಬೇಕು ಅಂತಿದ್ದರೆ, ನೀವು ರೂಪಾಂತರವನ್ನು ಅರಸ್ತಿಲ್ಲ, ಕೇವಲ ಜ್ಞಾನವನ್ನು ಪಡ್ಕೋಬೇಕು ಅಂತಿದ್ದರೆ, ನೀವು 8 ಡಿಗ್ರಿಯ ಅಂತರದೊಳಗೆ ಕುಡಿಬೇಕು. ನೀರಿನ ಉಷ್ಣತೆ 44-28 ಡಿಗ್ರಿವರೆಗೂ ಇರಬಹುದು. ನೀವು ಯಾವುದೇ ರೂಪಾಂತರ ಅಥವಾ ಕಲಿಕೆಯಲ್ಲಿ ಆಸಕ್ತಿ ಇಲ್ಲದಿರೋ ಕುಟುಂಬಸ್ಥರಾಗಿದ್ದು, ನಿಮಗೆ ಕೇವಲ ನಿಮ್ಮ ಗಂಡ, ಹೆಂಡತಿ ಮತ್ತು ಮಕ್ಕಳನ್ನು ನಿಭಾಯಿಸಬೇಕು ಅಂತಿದ್ರೆ, ನೀವು 12 ಡಿಗ್ರಿಯ ಅಂತರದೊಳಗಡೆ ಕುಡಿಬಹುದು. ಅದಕ್ಕೂ ಮೀರಿದ್ದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಇದು ಜನರಿಗೆ ಇಷ್ಟ ಆಗದೇ ಇರುವಂತಹ ವಿಷಯ. ಆದರೆ ನೀವು ಏನೇ ಸೇವಿಸಿದರೂ ಅದು ದೇಹದ ಉಷ್ಣಾಂಶದ ವ್ಯಾಪ್ತಿಯಲ್ಲಿರೋದು ಬಹಳನೇ ಮುಖ್ಯ. ತುಂಬ ದೂರದಲ್ಲಿರಬಾರ್ದು, ಯಾಕೆ ಅಂದರೆ ದೇಹದ ಒಳಗಿರೋ ನೀರು ಕೆಲಸ ಮಾಡೋ ರೀತಿಗೆ ತೊಂದರೆ ಆಗುತ್ತೆ. ದೇಹದ ಉಷ್ಣಾಂಶಕ್ಕಿಂತ ತುಂಬ ದೂರ ಇರೋ ನೀರು ಅಥವಾ ಇನ್ಯಾವುದನ್ನೇ ಸೇವಿಸೋದರಿಂದ. ಐಸ್ ಕ್ರೀಮ್ನ ಇಷ್ಟಪಡೋರು ನನ್ನ ಮೇಲೆ ಕೂಗಾಡ್ತಾರೆ ಅಂತ ಗೊತ್ತು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಿ ಐಡಿಯಲ್ ಕಂಡೀಷನ್ಸ್. ಆದರ್ಶ ಸ್ಥಿತಿಯ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಎಷ್ಟು ಜನ ಈ ವ್ಯಾಪ್ತಿಯಲ್ಲಿರ್ತೀರಾ ನಿಮಗೆ ಬಿಟ್ಟಿದ್ದು. ಅಥವಾ ಸಾಧ್ಯವಿದ್ದಲ್ಲೆಲ್ಲ ಇದರ ಬಗ್ಗೆ ಅರಿವಿನಲ್ಲಿದ್ದು ಅಳವಡಿಸಿಕೊಳ್ಳೋದು ಒಳ್ಳೆಯದು. ನಿಮಗೆ ಬಾಯಾರಿಕೆ ಆಗದಿದ್ದರೆ, ನೀವು ನೀರು ಕುಡಿದಿದ್ದರೆ ಏನೂ ಆಗಲ್ಲ, ಚೆನ್ನಾಗೇ ಇರ್ತೀರ. ಅಮೆರಿಕಾದಲ್ಲಿ ಮಾತ್ರ ನೀರು ಕುಡಿದಿದ್ದರೆ ಸಾಯ್ತೀರ. ಬೇರೆಲ್ಲೂ ಜನ ಸುಮ್ಮನೆ ನೀರು ಕುಡಿಯಲ್ಲ, ಬಾಯಾರಿಕೆ ಆದಾಗ ನೀರು ಕುಡಿತಾರೆ, ಇಲ್ದಿದ್ರೆ ಚೆನ್ನಾಗೇ ಇರ್ತಾರೆ ಮರುಭೂಮಿಲು. ಅಮೆರಿಕಾದಲ್ಲಿ ಮಾತ್ರ ಚಳಿನಲ್ಲೂ ಎಲ್ಲರೂ ನೀರಿನ ಬಾಟ್ಲಿ ಹಿಡ್ಕೊಂಡು ಯಾವಾಗಲೂ ಕುಡಿತಾ ಇರ್ತಾರೆ. ಯಾಕೆ ಅಂದರೆ ಅವರು ತುಂಬ ನೀರು ಕುಡಿಬೇಕು ಅಂತ ಅವರಿಗೆ ಮಾರ್ಕೆಟಿಂಗ್ ಮಾಡಲಾಗಿದೆ. ತುಂಬ ನೀರನ್ನು ಕುಡಿಯೋದು, ಅದು ಸ್ವಲ್ಪ ಸ್ವಲ್ಪನೇ ಕುಡಿದ್ರೆ ದೇಹ ಅದನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಬಹಳ ಸೂಕ್ಷ್ಮವಾಗಿ ಸಮತೋಲನವಾಗಿರೋ ದೇಹದ ಸೋಡಿಯಂ ಮಟ್ಟ ಕುಸಿಯುತ್ತೆ. ಉಳಿದ ದೇಹದ ಮೇಲೂ ಪರಿಣಾಮ ಆಗುತ್ತೆ, ಆದರೆ ಗಮನಕ್ಕೆ ಬರೆದಿರಬಹುದು. ಆದರೆ ಮೆದುಳಿನಲ್ಲಿ ಸೋಡಿಯಂ ಮಟ್ಟ ಕಡಿಮೆ ಆಗೋದ್ರಿಂದ ಮೆದುಳು ಊದ್ಕೊಳ್ಳುತ್ತೆ. ಇದರರ್ಥ ನಿಮ್ಮ ಮೆದುಳು ಬೆಳೀತಿದೆ ಅಂತಲ್ಲ. ಊತ ಅಂದರೆ ಒಂದು ರೀತಿಯ ಕಾಯಿಲೆ. ಮೆದುಳು ದೊಡ್ಡದಾಗ್ತಿಲ್ಲ, ಸೋಡಿಯಂನ ಕೊರತೆಯಿಂದ ಅದು ಊದ್ಕೋತಾ ಇದೆ. ಸಾಕಷ್ಟು ಸೋಡಿಯಂ ಇಲ್ದಿರೋದ್ರಿಂದ ಮೆದುಳಿಗೆ ಹೆಚ್ಚು ನೀರು ಹೋಗುತ್ತೆ. ಬೇಕಿರೋ ಸೋಡಿಯಂನ ಪೂರೈಸಿ ಸಮತೋಲನವನ್ನು ಕಾಪಾಡೋಕ್ಕೋಸ್ಕರ ಮೆದುಳಿನಲ್ಲಿ ಹೆಚ್ಚು ನೀರು ಅಂತಂದರೆ ನೀವು ತೂರಾಡ್ತೀರ, ಮಾನಸಿಕ ಅಸಮತೋಲನ ಉಂಟಾಗುತ್ತೆ. ನೋಡಿ, ನೀವು ಒಮ್ಮೆಗೆ ತುಂಬ ನೀರನ್ನು ಕುಡಿದ್ರೆ ಎಷ್ಟನ್ನು ಹೀರ್ಕೋಬೇಕು, ಎಷ್ಟನ್ನು ಹೊರಹಾಕಬೇಕು ಅಂತ ದೇಹ ನಿರ್ಧರಿಸುತ್ತೆ. ಆದರೆ ನೀವು ದಿನಪೂರ್ತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ದರೆ ದೇಹ ಮೋಸ ಹೋಗಿ ಬೇಕಿರೋದಕ್ಕಿಂತ ಹೆಚ್ಚು ನೀರನ್ನು ಹೀರ್ಕೊಳ್ಳುತ್ತೆ. ಈಗ ನೀವು 2 ಲೀಟರ್ ನೀರು ಕುಡಿದ್ರಿ ಅಂದ್ಕೊಳ್ಳಿ, ಅಷ್ಟನ್ನು ನಿಮ್ಮ ದೇಹ ತಗೊಳ್ಳಲ್ಲ, ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಮಿಕ್ಕಿದ್ದನ್ನು ಹೊರಹಾಕುತ್ತೆ. ನೀರು ಕುಡಿಯೋದು ಒಳ್ಳೆಯದು ಅಂತಂದ್ಕೊಂಡು ಸುಮ್ಮನೆ ನೀರು ಕುಡಿಯೋ ಅಗತ್ಯ ಇಲ್ಲ. ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಸಾಕಷ್ಟು ಕುಡಿತಿದ್ದೀರಾ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಿರೋದಕ್ಕಿಂತ ಒಂದು 10% ಹೆಚ್ಚು ಕುಡೀರಿ. ಕಡಿಮೆ ಕುಡಿತಿಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ 2 ಲೋಟ ಹೆಚ್ಚು. ಮತ್ತೆ ಸ್ವಲ್ಪ ಸಮಯ ಕುಡಿಯೋದಕ್ಕಾಗದೇ ಇದ್ದಾಗ ಎಮರ್ಜೆನ್ಸಿ ಆಗದೇ ಇರಲಿ ಅಂತ.
ಆದರೆ ನಿಮಗೆ ನೀರು ಬೇಕಿದ್ದಾಗ ಬಾಯಾರಿದ್ದಾಗ ನೀರು ಕುಡಿದಿದ್ರೆ ಅದು ಜೀವ ವ್ಯವಸ್ಥೆಗೆ ಹಾನಿ ಮಾಡುತ್ತೆ. ಅಗತ್ಯ ಇರೋಷ್ಟು ನೀರು ದೇಹದಲ್ಲಿ ಇಲ್ಲದೇ ಇದ್ದಾಗ ಹೃದಯಕ್ಕೆ ತುಂಬ ಹಾನಿಯಾಗುತ್ತೆ. ಆದರೆ ನಾನು ನೀರು ಅಂದಾಗ ಅದು ಕೇವಲ ಕುಡಿಯೋ ಬಗ್ಗೆ ಅಲ್ಲ, ಹೆಚ್ಚು ನೀರಿನ ಅಂಶ ಇರೋ ಆಹಾರನ ಸೇವಿಸಬೇಕು. ನೀವು ಹಣ್ಣು ತಿಂದರೆ ಅದರಲ್ಲಿ ಸುಮಾರು 90% ನೀರು, ತರಕಾರಿ ಇತ್ಯಾದಿಗಳಲ್ಲಿ 70% ನೀರಿರುತ್ತೆ. ನೀವು ತಿನ್ನೋ ಆಹಾರದಲ್ಲಿ ನಿಮ್ಮ ದೇಹದಲ್ಲಿ ಇರೋಷ್ಟಾದರೂ ನೀರಿನ ಪರ್ಸೆಂಟ್ ಇರಬೇಕು. ಅಂದರೆ ನೀವು ಏನೇ ತಿಂದರೂ ಅದರಲ್ಲಿ ಕನಿಷ್ಠ 70% ನೀರಿನ ಅಂಶ ಇರಬೇಕು. ಅದರಿಂದಾನೇ ಹಣ್ಣು ಮತ್ತು ತರಕಾರಿಗಳು ನಿಮ್ಮ ಆಹಾರದ ಭಾಗವಾಗಿರಬೇಕು.